ಡೇನಿಯಲ್ ಅವರೇ, ಈ ಆಮ್ ಆದ್ಮಿ ಪಕ್ಷದ ಮುಖ್ಯ ಗುರಿ ಏನು? ಆಮ್ ಆದ್ಮಿ ಪಕ್ಷದ ಮುಖ್ಯ ಗುರಿ ನಮ್ಮ ಮಕ್ಕಳ ಹಾಗೂ ಯುವಜನರ ಮುಂದಿನ ಭವಿಷ್ಯವನ್ನು ಅತ್ಯುತ್ತಮವಾಗಿ ರೂಪಿಸುವುದು. ಡೇನಿಯಲ್ ರೇಂಜರ್ ಅಂತ ಹೇಳಿದ್ರೆ ಯಾರು? ಸಾಮಾನ್ಯ ಜನ. ಒಂದು ವೇಳೆ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟರೆ ಗೆಲುವು ಸಾಧಿಸಬಹುದಾ? ಮೀನುಗಾರಿಕೆ ಮಾಡ್ತಿದ್ದವನು, ಹಾಲು ಮಾರ್ತೀನಿ ನಾನು, ನಾನು ಯಾಕೆ ಶಾಸಕನಾಗಬಾರ್ದು ಅಂತ ಕೇಳ್ತಾ ಇದ್ದೀನಿ ಜನರಲ್ಲಿ. ಅರವಿಂದ್ ಕೇಜ್ರಿವಾಲ್ ಸರಳತೆ. ಸುನಿಲ್ ಕುಮಾರ್ ಉತ್ತಮ ಭಾಷಣಕಾರ. ವೀರಪ್ಪ ಮೊಯ್ಲಿ ಸುಳ್ಳುಗಾರ. ನಿಮ್ಮ ಪ್ರಣಾಳಿಕೆ ಏನಿರ್ತದೆ ಕಾರ್ಕಳ ಕ್ಷೇತ್ರಕ್ಕೆ? ಶಿಕ್ಷಣ, ಆಸ್ಪತ್ರೆ, ಉಚಿತ ವಿದ್ಯುತ್ ಹಾಗೂ ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಹಾಗೂ ಟ್ಯಾಕ್ಸಿ ಹಾಗೂ ಆಟೋ ಚಾಲಕರ ಕುಟುಂಬಕ್ಕೆ ಉಚಿತ ಗ್ಯಾಸ್. ಬಿಜೆಪಿಯ ಹಿಂದುತ್ವದ ರಾಜಕೀಯ, ಕಾಂಗ್ರೆಸ್ನ ಭಾಗ್ಯಗಳು, ಇವೆರಡರ ನಡುವೆ ಆಮ್ ಆದ್ಮಿ ಪಕ್ಷ ಎಲ್ಲಿ ನಿಲ್ತದೆ? ನೋಡಿ, ಹಿಂದುತ್ವ ಎನ್ನುವುದು ಈಗ ಜನರಿಗೆ ಬೇಡ. ಹಿಂದೂ ಎನ್ನುವನು ಹಿಂದುತ್ವವನ್ನು ನಂಬುವುದಿಲ್ಲ. ಹಿಂದುತ್ವ ಕೆಲವೇ ಜನರ ಆಸ್ತಿಯಂತೆ ಅವರು ನೋಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೂಡ 200 ಯೂನಿಟ್ ಉಚಿತ ಕೊಡ್ತೇವೆ ಅಂತ ಈಗ ಹೇಳ್ತಾ ಇದ್ದಾರೆ. ಅದೇ ಸರ್ಕಾರ 2018ರ ಮೊದಲು ಇತ್ತು, 5 ವರ್ಷ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ಅವರಿಗೆ ಆಗ ಉಚಿತ ಕೊಡಬೇಕಂತ ಅನಿಸ್ಲಿಲ್ಲ. ಈಗ ಏನೋ ಆಮ್ ಆದ್ಮಿ ಅವರು ಮಾಡಿದ್ದಾರೆ ಅಂತ ಹೇಳಿ ನಮಗೂ ಆಗ್ತದೆ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ.